ಕರ್ನಾಟಕ ರಾಜ್ಯದ ವರವೋ ಶಾಪನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. You sit and do it, or you sit there. Sit there. Don't lock them. You can have it, record it, but you should not disturb them. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬದುಕು ವರವಾಗಿದೆಯೋ ಶಾಪವಾಗಿದೆಯೋ ಅರ್ಥ ಆಗ್ತಾ ಇಲ್ಲ. ಇದೊಂದು ಶಾಂತಿಯ ತೋಟ ಅಂಥೇಳಿ ಎಲ್ಲ ಹಿರಿಯರು ಎಲ್ಲ ಕರೆದಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕುವೆಂಪುರವರು ಎಲ್ಲ ಧರ್ಮ ಜನಾಂಗಕ್ಕೂ ಕೂಡ ವಿಶ್ವ ಮಾನವನ ತತ್ವ, ಅವರ ಆಚಾರ ವಿಚಾರಗಳನ್ನು ಬೋಧನೆ ಮಾಡಿ ಇದೊಂದು ಶಾಂತಿಯ ತೋಟ ಅಂತ ಹೇಳಿದ್ರು. ಈಗ ಮಕ್ಕಳ ವಿದ್ಯಾಭ್ಯಾಸದ ಪಾಠ್ಯ ಪುಸ್ತಕದಲ್ಲೂ ಕೂಡ ಅದನ್ನು ಪರಿಶೀಲನೆ ನೆನಪದಲ್ಲಿ ಸಾಂಸ್ಕೃತಿಕ ಅತ್ಯಾಚಾರ ನಡೀತಾ ಇದೆ. ಮೊದಲನೇ ಬಾರಿಗೆ ಎಲ್ಲ ಪೀಠಾಧ್ಯಕ್ಷಗಳು, ಸಾಹಿತಿಗಳು, ಸಂಘಟನೆಗಳು, ರಾಜಕೀಯದ ಮುಖಂಡರುಗಳ ಹೊರತು ಧೈರ್ಯವಾಗಿ ಬಂದು ಈ ಸರ್ಕಾರದ ಧೋರಣೆ, ಸರ್ಕಾರದಲ್ಲಿ ಇರಂಥ ಮನಸ್ಥಿತಿ ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ನಾನು ಸಿದ್ಧಗಂಗಾ ಶ್ರೀಗಳಿಗೆ ಮುರುಘಾ ಮಠದ ಶ್ರೀಗಳಿಗೆ ಆದಿಚುಂಚನಗಿರಿ ಶ್ರೀಗಳಿಗೆ ಪಂಚಮಶಾಲಿ ಪೀಠದ ಶ್ರೀಗಳಿಗೆ ಸಾಣೆ ಮಠದ ಶ್ರೀಗಳಿಗೆ ಎಲ್ಲರೂ ಕೂಡ ಯಾರು ಧ್ವನಿ ಎತ್ತಿ ಈ ಸಮಾಜವನ್ನು ಉಳಿಸಬೇಕು, ಶಾಂತಿ ತೋಟವಾಗಿ ಇರಬೇಕು ಅಂತೇಳಿ ಅವರ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವರಿಗೆ ಒಕ್ಕೂಲದಿಂದ ಅವರ ಪಾದಗಳಿಗೆ ನಮಸ್ಕಾರ ಹೇಳಿ ಅವರ ಧ್ವನಿ ಜೊತೆಯಲ್ಲಿ ನಮ್ಮ ಧ್ವನಿಗೆ ಕೂಡ ಸೇರಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಂಥ ಎಲ್ಲ ಹಿರಿಯರು, ಸಾಹಿತಿಗಳು, ಅವ್ರಿಗೇನು ರಾಜಕಾರಣ ಬೇಕು? ಎಲ್ಲರೂ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಮಾಡೋಕ್ಕಾಗದೇ ಹೋದ ಕೆಲಸಗಳನ್ನೆಲ್ಲ ಈ ಧರ್ಮ ಗುರುಗಳು, ಸಮಾಜದ ಗುರುಗಳು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಬದಲಾವಣೆ ಆಗಬಾರ್ದು ಅಂತ ಹೇಳಿ ಈ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೇನೆ ಬದಲಾವಣೆಯನ್ನ, ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಶಿಲ್ಪಿ, ಅವ್ರ ತಂದೆ, ಅವ್ರು ಹುಟ್ಟಿದ ಊರು, ಇವೆಲ್ಲ ಕೂಡ ತೆಗೆದಾಕ್ತೀನಿ ಅಂತಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದೇನು ಬೇಕು?